ವಿಶ್ವದಲ್ಲಿ ಮೂರನೇ ಮಹಾಯುದ್ಧ ಈಗಾಗಲೇ ಶುರುವಾಗಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಯುದ್ಧ ಅಧಿಕೃತವಾಗಿ ಶುರುವಾಗುವ ಸಾಧ್ಯತೆಗಳು ದಟ್ಟವಾಗಿವೆ. ಈಗಾಗಲೇ ನಾಲ್ಕು ದೇಶಗಳ ನಡುವೆ ಯುದ್ಧ ಶುರುವಾಗಿದ್ದು ವಿಶ್ವದ ಶಕ್ತಿಶಾಲಿ ರಾಷ್ಟ್ರಗಳು ಇಬ್ಬಾಗ ಆಗುವ ಸಾಧ್ಯತೆಗಳು ಸೃಷ್ಟಿಯಾಗ್ತಾ ಇವೆ. ರಷ್ಯಾ ಹಾಗೂ ಯುಕ್ರೇನ್ ನಡುವೆ ಯುದ್ಧ ಆರಂಭ ಆದ ಬಳಿಕ ಅಮೆರಿಕ ಸೇರಿದಂತೆ ವಿಶ್ವದ ಪ್ರಮುಖ ರಾಷ್ಟ್ರಗಳು ಯುಕ್ರೇನ್ ಪರವಾಗಿ ಬೆಂಬಲವನ್ನು ನೀಡಿದ್ವು. ರಷ್ಯಾ ಇಲ್ಲಿಯವರೆಗೂ ಯುದ್ಧದಲ್ಲಿ ಗೆಲುವನ್ನು ಕಾಣಿಸಲು ಸಾಧ್ಯವಾಗಿಲ್ಲ. ನಿರಂತರವಾಗಿ ಒಂದೂವರೆ ವರ್ಷದಿಂದಲೂ ಯುದ್ಧ ನಡೀತಲೇ ಇದ್ದು ರಷ್ಯಾ ಸರ್ಕಾರ ಯುದ್ಧ ಗೆಲ್ಲುವ ನಿರೀಕ್ಷೆಯಲ್ಲಿದೆ. ಇದು ಇಸ್ರೇಲ್ ಹಾಗೂ ಪ್ಯಾಲೆಸ್ಟೀನ್ ನಡುವಿನ ಯುದ್ಧಕ್ಕೆ ನಾಂದಿ ಹಾಕಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ. ನ್ಯಾಟೋ ಪಡೆಗಳು ಇಸ್ರೇಲ್ ಸರ್ಕಾರದ ಬೆಂಬಲಕ್ಕೆ ಹೋಗುತ್ತಾ? ರಷ್ಯಾ ಹಾಗೂ ಯುಕ್ರೇನ್ ನಡುವೆ ಯುದ್ಧ ಶುರುವಾದ ಬಳಿಕ ನ್ಯಾಟೋ ಪಡೆಗಳು ಯುಕ್ರೇನ್ ಬೆಂಬಲಕ್ಕೆ ನಿಂತಿದ್ದು ಪರೋಕ್ಷವಾಗಿ ಯುಕ್ರೇನ್ ಸೇನೆಗೆ ಸಹಕಾರ ನೀಡ್ತಾ ಇವೆ. ಇದೇ ಕಾರಣಕ್ಕಾಗಿ ರಷ್ಯಾ ಯುಕ್ರೇನ್ ವಿರುದ್ಧ ಯುದ್ಧದಲ್ಲಿ ಗೆಲುವನ್ನು ಕಾಣಲು ಸಾಧ್ಯವಾಗ್ತಾ ಇಲ್ಲ. ಇದೀಗ ಅಮೆರಿಕ ಸರ್ಕಾರ ಇಸ್ರೇಲ್ಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದು ನ್ಯಾಟೋ ಪಡೆಗಳು ಸಹ ಇಸ್ರೇಲ್ ಪರವಾಗಿ ಕೆಲಸವನ್ನು ಮಾಡುತ್ತಾ ಅನ್ನುವಂತಹ ಕುತೂಹಲ ಮನೆ ಮಾಡಿದೆ. ಇನ್ನು ಇಸ್ರೇಲ್ ಪರವಾಗಿ ನ್ಯಾಟೋ ಪಡೆಗಳು ಕೆಲಸ ಮಾಡಿದ್ರೆ ಯುಕ್ರೇನ್ ಮೇಲೆ ಯುದ್ಧದಲ್ಲಿ ಜಯಗಳಿಸಬಹುದು ಅನ್ನೋದು ರಷ್ಯಾ ಯೋಜನೆಯು ಆಗಿದೆ ಅಂತ ಅನ್ಬಹುದು. ಇದೇ ಕಾರಣಕ್ಕೆ ಈಜಿಪ್ಟ್ ಹಾಗೂ ಇರಾನ್ ಮೂಲಕ ಪ್ಯಾಲೆಸ್ಟೀನ್ ದೇಶಕ್ಕೆ ಹೆಚ್ಚಿನ ಬೆಂಬಲ ಸಿಗುವಂತೆ ರಷ್ಯಾ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಇನ್ನು ಇಸ್ರೇಲ್ ತಂತ್ರಜ್ಞಾನದಲ್ಲಿ ಮುಂದುವರಿದ ರಾಷ್ಟ್ರ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರುವಂತಹ ಸಂಗತಿ. ಇನ್ನು ಗಾಜಾ ಪಟ್ಟಿಯಿಂದ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇರುವಂತಹ ಹಮಾಸ್ ಉಗ್ರರು ಇಸ್ರೇಲ್ಗೆ ಸರಿಸಾಟಿಯಾಗಿ ದಾಳಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಹಮಾಸ್ ಉಗ್ರರಿಗೂ ಬೆಂಬಲ ಸಿಗ್ತಾ ಇದೆ ಅಂತಲೇ ಅರ್ಥ. ಇನ್ನು ಗಾಜಾ ಪಟ್ಟಿಗೆ ಮೂಲಭೂತ ಸೌಕರ್ಯಗಳು ಸಂಪೂರ್ಣವಾಗಿ ಇಸ್ರೇಲ್ ಮೂಲಕವೇ ಹೋಗಬೇಕಿದ್ದು ಯಾವುದೇ ಸಂಪರ್ಕವಿಲ್ಲದೆ ಜನರು ಸಾಯುವಂತಾಗಿದೆ. ಇನ್ನು ಇಸ್ರೇಲ್ ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡಿರುವ ಕಾರಣಕ್ಕೆ ಆಸ್ಪತ್ರೆಗಳಲ್ಲೇ ಶವಾಗಾರ ಆಗುವ ಸನ್ನಿವೇಶ ನಿರ್ಮಾಣ ಆಗಿದೆ. ಈಜಿಪ್ಟ್ ಹಾಗೂ ಸಿರಿಯಾ ಮೂಲಕ ಯಾವುದೇ ಸಹಾಯ ಸಿಗಬಾರದು ಅನ್ನುವಂತಹ ಕಾರಣಕ್ಕೆ ಇಸ್ರೇಲ್ ಏರ್ಬೇಸ್ ರನ್ವೇ ಮೇಲೆ ದಾಳಿ ನಡೆಸಿ ಹಾಳು ಮಾಡಿದೆ. ಇನ್ನು ಮುಸ್ಲಿಂ ರಾಷ್ಟ್ರಗಳು ಹಾಗೂ ಸಂಘಟನೆಗಳು ಪ್ಯಾಲೆಸ್ಟೀನ್ ಪರವಾಗಿ ನಿಂತಿದ್ದು ವಿಶ್ವದಲ್ಲಿ ಶಕ್ತಿಗಳು ಇಬ್ಬಾಗ ಆಗುವ ಸಾಧ್ಯತೆ ಇದೆ. ಇನ್ನು ಈಗಾಗಲೇ ಎರಡನೇ ಮಹಾಯುದ್ಧದಲ್ಲಿ ಬಾಂಬ್ ದಾಳಿಯಿಂದ ತತ್ತರಿಸಿದಂತಹ ಜಪಾನ್ ಕೆಲವೇ ವರ್ಷಗಳಲ್ಲಿ ಸಿಡಿದು ನಿಂತಿದೆ. ವಿಶ್ವದ ಶಕ್ತಿಶಾಲಿ ರಾಷ್ಟ್ರಗಳಲ್ಲಿ ತಾನು ಕೂಡ ಇದ್ದೇನೆ ಅಂತ ಸಾರಿ ಸಾರಿ ಹೇಳ್ತಾ ಇದೆ. ಆದರೂ ಈಗ ಶುರುವಾಗ್ತಾ ಇರುವಂತಹ ಯುದ್ಧದಲ್ಲಿ ಯಾವುದೇ ದೇಶದ ಪಕ್ಷಪಾತವನ್ನು ವಹಿಸುವ ಕೆಲಸವನ್ನ ಮಾಡ್ತಾ ಇಲ್ಲ. ತಾನು ತನ್ನ ದೇಶ ಅಂತ ಸುಮ್ಮನಿದೆ. ಯುದ್ಧದ ಬಗ್ಗೆ ಪುಂಕಾನುಪುಂಕವಾಗಿ ಭಾಷಣ ಮಾಡುವಂತಹ ನಾಯಕರು ಯುದ್ಧದ ಪರಿಣಾಮದ ಬಗ್ಗೆ ಕೊಂಚ ಯೋಚಿಸಬೇಕಾಗಿದೆ. ಏಕಾಏಕಿ ಒಂದು ದೇಶದ ಪರವಾಗಿ ಬೆಂಬಲವನ್ನ ಘೋಷಣೆ ಮಾಡುವ ಮುನ್ನ ಎಲ್ಲ ಆಯಾಮದಿಂದ ಯೋಚಿಸಬೇಕಾಗಿದೆ. ಭಾರತ ಇಷ್ಟು ವರ್ಷಗಳ ಕಾಲ ತೆಗೆದುಕೊಂಡಿದ್ದು ತಟಸ್ಥ ನಿಲುವು. ಯಾವುದೇ ದೇಶದ ಪರವಾಗಿ ಯಾವುದೇ ನಿಲುವು ಪ್ರಕಟ ಮಾಡಿರಲಿಲ್ಲ. ಶಾಂತಿ ಸಾಮರಸ್ಯ ಕಾಪಾಡುವ ಕಡೆಗಷ್ಟೇ ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಆದ್ರೆ ಇದೀಗ ಸರ್ಕಾರ ದಿಟ್ಟ ನಿಲುವನ್ನು ತೆಗೆದುಕೊಂಡಿದೆ. ಇನ್ನು ಎರಡನೇ ಮಹಾಯುದ್ಧದ ಬಳಿಕ ವಿಶ್ವದಲ್ಲಿ ಶಾಂತಿ ನೆಲೆಸುವ ಉದ್ದೇಶದಿಂದ ಲೀಗ್ ಆಫ್ ನೇಷನ್ ಬದಲು ವಿಶ್ವಸಂಸ್ಥೆ ಸ್ಥಾಪನೆ ಮಾಡಲಾಯಿತು. ಆದ್ರೆ ಇದೀಗ ವಿಶ್ವಸಂಸ್ಥೆ ಕೂಡ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುವಲ್ಲಿ ವಿಫಲವಾಗಿದೆ. ಕಾಂಗ್ರೆಸ್ ಇಸ್ರೇಲ್ ಮಾಡ್ತಾ ಇರುವಂತಹ ಅಮಾನವೀಯ ಕೃತ್ಯಗಳ ಬಗ್ಗೆ ಮಾತನಾಡಿದಾಗ ಖಂಡಿಸುವ ಕೆಲಸ ಆಯಿತು. ಆದರೆ ಇದೀಗ ಸ್ವತಃ ರೆಡ್ ಕ್ರಾಸ್ ಸಂಸ್ಥೆ ಕುಡಿಯುವ ನೀರು ಸೇರಿದಂತೆ ವಿದ್ಯುತ್ ಹಾಗೂ ಮೂಲಭೂತ ಸೌಕರ್ಯ ನೀಡಲು ಅವಕಾಶ ಕೊಡುವಂತೆ ಇಸ್ರೇಲ್ ಹಾಗೂ ವಿಶ್ವದ ಎದುರು ಬೇಡಿಕೊಳ್ತಾ ಇದೆ. ಆದರೆ ಇಸ್ರೇಲ್ ಪರವಾಗಿ ನಿಂತಿರುವಂತಹ ದೊಡ್ಡ ದೊಡ್ಡ ರಾಷ್ಟ್ರಗಳು ಕೂಡ ಮಾನವೀಯತೆಯ ಬಗ್ಗೆ ಕಿಂಚಿತ್ತೂ ಮಾತನಾಡ್ತಾ ಇಲ್ಲ ಅನ್ನೋದು ವಿಷಾದದ ಸಂಗತಿ. ಯುದ್ಧಕ್ಕೆ ಕಾರಣ ಏನು, ಯಾರು ಸರಿ ಯಾರು ತಪ್ಪು ಅನ್ನೋದಕ್ಕಿಂತಲೂ ಯುದ್ಧದಲ್ಲಿ ಸಿಲುಕಿ ಸಾಯ್ತಾ ಇರುವಂತಹ ಅಮಾಯಕರ ಬಗ್ಗೆ ಚಿಂತಿಸಬೇಕಾಗಿದೆ. ಯುದ್ಧದಿಂದ ಆಗಬಹುದಾದ ಪರಿಣಾಮಗಳ ಬಗ್ಗೆ ಪರಿಜ್ಞಾನ ಇರಬೇಕಾದ ಅನಿವಾರ್ಯತೆ ಇದೆ ಅಲ್ವೇ?